ನೋಡಿ ನೀವು ಏನು ತೆಳ್ಳಗಿದೆ ಆಯ್ತಾ ಆಮೇಲೆ ಇಷ್ಟು ಎಕ್ಸಾಕ್ಟ್ ಆಗಿ ಬೆಂದಿದೆ ಕ್ರಿಸ್ಪಿ ಆಗಿದೆ ನೋಡಿ ಸೌಂಡ್ ಕೇಳಿಸ್ತಿದೆ ಅಲ್ವಾ ಸಿಮ್ ಅಲ್ಲಿ ಇದೆ ಈಗ ಬಿಡ್ತಾ ಇದೀನಿ ತೆಳ್ಳ ತೆಳ್ಳಗೆ ಬಿಡ್ತಾ ಇದೀನಿ ಇದರಲ್ಲಿ ಏನು ಟಿಪ್ಸ್ ಅಂದ್ರೆ ಪಕೋಡ ಗರ್ಗರಿಯಾಗಿ ಕ್ರಿಸ್ಪಿ ಆಗಿ ಸೂಪರ್ ಆಗಿ ಬರುತ್ತೆ ಸೊ 1 ಸ್ಪೂನ್ ಆಗುವಷ್ಟು ಎತ್ತಕೊಳ್ಳಿ ಇವರು ಯಾಕೋ ಅಳ್ತಾ ಇದ್ದಾರೆ ಯಾಕೆ ಅಂತ ಕೇಳಣ ಯಾಕೆ ಅಳ್ತಾ ಇದ್ದೀಯಾ ಚಿನ್ನಿ ಕಡಲ್ ನೀರು ಸರ್ತಾ ಇದೆ ಯಾಕೆ ಹಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲಾಗ್ ಸೊ ತುಂಬಾ ದಿನ ಆದ್ಮೇಲೆ ಲಾಗ್ ಮಾಡ್ತಾ ಇದೀನಿ ಸೊ ಎಂತ ಹೇಳ್ತಾರೆ ಇವತ್ತು IPL ಮ್ಯಾಚ್ ನಡೀತಾ ಇದೆ ನಿಮಗೆ ಗೊತ್ತಿರೋಗೆ ಇನ್ನ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗುತ್ತೆ ಸೋ ಅದಕ್ಕಿಂತ ಮುಂಚೆ ಏನಾದರೂ ತಿನ್ನೋದಕ್ಕೆ ಯಾವುದೋ ಒಂದು ಮ್ಯಾಚ್ ನಾವ್ ಯಾವತ್ತಿದ್ರು RCBಗೆ ಸಪೋರ್ಟ್ ಮಾಡೋದು ಬ್ಯಾಂಗ್ಲೂರಿಯನ್ಸ್ ಬಟ್ ಆದ್ರೂ ಯಾವುದೋ ಮ್ಯಾಚ್ ಅಂತ ನೋಡ್ಬೇಕಲ್ಲ ಸೊ ನೋಡ್ತಾ ಇರ್ತೀನಿ ಸೊ ಅದಕ್ಕಿಂತ ಮುಂಚೆ ಎಂತ ಹೇಳ್ತಾರೆ ಪಕೋಡ ಮಾಡ್ಕೊಳ್ಳೋಣ ಅಂತ ಹೇಳಿ ಚೆನ್ನಾಗಿರುತ್ತೆ ತಿನ್ಕೊಂಡು ಸಾಸ್ ಜೊತೆ ಅದ್ಕೊಂಡು ನೋಡ್ತಾ ಇದ್ರೆ ಟೈಮ್ ಪಾಸ್ ಆಗುತ್ತೆ ಹಾಗಾಗಿ ಪಕೋಡ ಮಾಡೋಣ ಅಂತ ಇದ್ದೀನಿ ಐ ಮೀನ್ ಮಾಡೋಣ ಅಂತ ಇದ್ದಾರೆ ನನ್ನ ಹಸ್ಬೆಂಡು ಸೊ ಮಾಡ್ತಿದ್ದಾರೆ ಅದಕ್ಕೆ ಲಾಗ್ ಮಾಡ್ತಿದ್ದೀನಿ ರೆಸಿಪಿ ಕೂಡ ಶೇರ್ ಮಾಡೋಣ ಹಾಗೆ ಅಂತ ಹೇಳಿ ಸೊ ಬನ್ನಿ ಏನೇನು ಮಾಡ್ತದೆ ಹೇಗೆ ಮಾಡೋದು ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ ಈ ವಿಡಿಯೋ ಶಾರ್ಟ್ ಆಗಿರುತ್ತೆ ಅನಿಸುತ್ತೆ ಪಕೋಡ ರೆಸಿಪಿ ಶೇರ್ ಮಾಡ್ತೀನಿ ಆಮೇಲೆ ಜಾಸ್ತಿ ಏನಿಲ್ಲ ಬೇಗ ಬೇಗ ಮಾಡಿ ರೆಡಿ ಮಾಡಿಕೊಂಡು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಕೂತ್ಕೋಬೇಕು ಸೊ ಬನ್ನಿ ರೆಸಿಪಿ ಏನೆಲ್ಲ ಇದೆ ಶೇರ್ ಮಾಡ್ತೀನಿ ಇವ್ರು ಯಾಕೋ ಅಳ್ತಾ ಇದ್ದಾರೆ ಯಾಕೆ ಅಂತ ಕೇಳೋಣ ಯಾಕೆ ಅಳ್ತಾ ಇದೆಯಾ ಚಿನ್ನಿ ಕಡಲ್ ನೀರು ಸರ್ತಾ ಇದೆ ಯಾಕೆ ಹಾ ಗಂಗಾ ಕಾವೇರಿ ಎಲ್ಲ ಹರಿತಾ ಇದೆ ನಾಲ್ಕು ಈರುಳ್ಳಿ ಅಷ್ಟೇ ಜಾಸ್ತಿ ಏನು ಮಾಡ್ತಾ ಇಲ್ಲ ಸೊ ತಪ್ಪುದು ನೋಡಿ ತುಂಬ ದೊಡ್ಡದಾಗಿದೆ ಸೊ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊತ ಇದ್ದಾರೆ ಸೊ ಇವರು ಕಟ್ ಮಾಡೋ ಅಷ್ಟೊತ್ತಿಗೆ ಮೆಣಸಿನಕಾಯಿ ಹಸಿಟ್ಟು ಇನ್ನೆಂತ ಬೇಕು ಇದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಬೇಗ ಎಣ್ಣೆಲಿ ಕಲಸಿ ಬಿಟ್ಬಿಡೋದೆ ಸೊ ಚಿನ್ನಿ ಹೇಗಿದೆ ನೀರು ಬರ್ತಿದ್ಯಾ ಹಾ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಮಾತಾಡ್ಬೇಕಾದ್ರೆ ಪೇಮೆಂಟ್ ಕೊಡ್ಬೇಕತ್ತೆ ಆಯ್ತು ಕೊಡ್ತೀನಿ ಮಾತಾಡು ಎಂತ ಸೆಲೆಬ್ರಿಟಿನು ಫಸ್ಟ್ ಪೇಮೆಂಟ್ ಕೇಳಲ್ಲ ಇಲ್ಲಿ ಈರುಳ್ಳಿ ಎಲ್ಲ ರೆಡಿ ಆಗಿದೆ ಸೊ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಬನ್ನಿ ನಾನು ಬೇರೆ ಏನೆಲ್ಲ ಇದೆ ಬಂದು ಇಲ್ಲೇ ತಂದ್ಬಿಡ್ತೀನಿ ಸೊ ದಟ್ ಇಲ್ಲೇ ಕಲ್ಸ್ಕೊಂಡು ಒಳಗಡೆ ಎಣ್ಣೆಲಿ ಬಿಟ್ಟರೆ ಆಗೋಗುತ್ತೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದನ್ನ ಜಾಸ್ತಿ ಏನು ಜೋರಾಗಿ ಇಟ್ಟಿಲ್ಲ ಸೊ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾವು ಕಲ್ಸ್ಕೊಂಡು ಅಷ್ಟೊತ್ತಿಗೆ ಎಣ್ಣೆ ಕಾಯುತ್ತೆ ಜಾಸ್ತಿ ಏನು ಹಾಕಿಲ್ಲ ಎಣ್ಣೆ ಕಾಯ್ದು ಕಾಯ್ದು ಸೀದೋಗುತ್ತೆ ಅಂದರೆ ಅದನ್ನ ಬೇರೆದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನೋಡ್ಕೊಂಡು ಎಷ್ಟು ಬೇಕೋ ಹಾಕ್ಕೊಡಿ ನನಗೆ ಇದು ಮಾಡೋದಕ್ಕೆ ಪಕೋಡ ಬೇಕಾ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಡಿ ಇಲ್ಲಿ ಒಂದು ಅರ್ಧ ಲೀಟ್ರ್ ಇದೆ ಅರ್ಧ ಲೀಟ್ರಲ್ಲಿ 400 ಗ್ರಾಮ್ ಇದೆ ಸೊ ಇದು ಕಾಯಿಲಿ ಬನ್ನಿ ಪಕೋಡ ಕಲ್ಸೋಣ ಈಗ ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ನಾಲ್ಕು ಈರುಳ್ಳಿ ಇದೆ ಜಾಸ್ತಿ ಆಗುತ್ತೆ ಇವತ್ತು ಆಗಿ ನಮಗೆ ನಾಳೆಗೂ ಆಗುತ್ತೆ ಅನಿಸುತ್ತೆ ನಾನು ಕಟ್ ಮಾಡಿಟ್ಟಿಲ್ಲ ಪಪ್ಪ ಅವ್ರು ಕಟ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ತೋರಿಸ್ತೀನಿ ಈಗ ನಾಲ್ಕು ಈರುಳ್ಳಿ ಇದೆ ಇದು ಸೊ ಈಗ ಇದಕ್ಕೆ ನೀರು ಮಾತ್ರ ಆ್ಯಡ್ ಮಾಡಬೇಡಿ ಕೆಲವೊಬ್ರು ನೀರು ಆ್ಯಡ್ ಮಾಡಿಬಿಡ್ತಾರೆ ನೋಡಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಅವ್ರ ಕೈಯಲ್ಲಿ ಕಟ್ ಮಾಡಿಸೋದು ನಾನು ಸೊ ಈಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅದು ಚಿಕ್ಕದಾಗಿ ಕಟ್ ಮಾಡಬೇಕು ಈಗ ಇದಕ್ಕೆ ಖಾರ ಪುಡಿ ಖಾರ ಪುಡಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾವು ಮೆಣಸಿನಕಾಯಿ ಹಾಕಿರ್ತೀವಲ್ಲ ಜಾಸ್ತಿ ಏನು ಬೇಡ ಸೊ ನೋಡ್ಕೊಂಡು ನಾನೊಂದು ಸ್ವಲ್ಪ ಸಾಕಿಷ್ಟು ಆಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಇದು ರುಚಿಗೆ ಚೆನ್ನಾಗಿರುತ್ತೆ ಜಾಸ್ತಿ ಬೇಡ ಸ್ವಲ್ಪ ಸಾಕು ಸೊ ಇಷ್ಟಿರಲಿ ಸಾಕಾಗುತ್ತೆ ಈಗ ನೆಕ್ಸ್ಟು ಉಪ್ಪು ಉಪ್ಪು ಅಷ್ಟೇ ನೋಡ್ತಾ ನೋಡ್ತಾ ಆ್ಯಡ್ ಮಾಡ್ಕೊಳ್ಳಿ ನಾನು ಇಷ್ಟ ಆಗ್ತಾ ಇದ್ದೀನಿ ಕಣ್ಣು ಅಳತೆಯಲ್ಲಿ ಕಲಸಿದಾದ್ಮೇಲೆ ಬೇಕಾದ್ರೆ ತಿರ್ಗಿ ಆ್ಯಡ್ ಮಾಡ್ತೀನಿ ಅದಕ್ಕೆ
ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಇದೇನು ಬೇಕೇ ಅಂತ ಇಲ್ಲ ಸ್ವಲ್ಪ ಖಾರ ಸ್ಪೈಸಿ ಇಷ್ಟಪಡೋರು ಚೆನ್ನಾಗಿರುತ್ತೆ ಜಾಸ್ತಿ ಆಗ್ತಾ ಇಲ್ಲ ಸ್ವಲ್ಪ ಹಾಕ್ತಿದ್ದೀನಿ ಸೊ ಆಮೇಲೆ ನೆಕ್ಸ್ಟ್ ಕರ್ಬೇ ಸೊಪ್ಪು ಹಾಕೊಳ್ಳಿ ಕರ್ಬೇ ಸೊಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಆಸಿಡ್ ಹಾಕೋಬೇಕು ಆಸಿಡ್ ಜಾಸ್ತಿ ಹಾಕಬೇಡಿ ನೋಡಿ ಹಾಕೊಳ್ಳಿ ಸೊ ಸ್ವಲ್ಪ 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 ಆ್ಯಡ್ ಮಾಡಿಕೊಂಡು ಕಲಸ್ಬೇಕು ನೀವು ನಾನು ಸದ್ಯಕ್ಕೆ ಈಗ ಇಷ್ಟ ಹಾಕಿದ್ದೀನಿ ಆಮೇಲೆ ನೋಡಿಕೊಂಡು ಮಧ್ಯ ಮಧ್ಯ ಆ್ಯಡ್ ಮಾಡ್ಕೊಳ್ಳೋಣ ಸಾಕು ಈಗ ಅನಿಸುತ್ತೆ ಇಷ್ಟು ಸಾಕು ಸೊ ಈಗ ಇದರಲ್ಲಿ ಮೇನ್ ಇಂಗ್ರೀಡಿಯನ್ ಹೇಳ್ತೀನಿ ಪಕೋಡಾಗೆ ಏನು ಮೇನ್ ಇಂಗ್ರೀಡಿಯನ್ ಅಂತ ನೋಡಿ ಇಲ್ಲಿ ಬಿಸಿ ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ನಲ್ಲ ಪಕೋಡ ಹಾಕೋಣ ಅಂತ ಹೇಳಿ ಆ ಎಣ್ಣೆನ ಒಂದು ಸ್ಪೂನ್ ಆಗೋಷ್ಟು ಎತ್ತಾಕೊತಾ ಇದ್ದೀನಿ ಇದರಲ್ಲಿ ಏನು ಟಿಪ್ಸು ಅಂದರೆ ಪಕೋಡ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ಸೊ ಒಂದು ಸ್ಪೂನ್ ಆಗೋಷ್ಟು ಎತ್ತಾಕೊಳ್ಳಿ ಸಾಕು ಒಂದು ಸ್ಪೂನ್ ಆಗೋಷ್ಟು ಎತ್ತಾಕೊಂಡಿದ್ದೀನಿ ಈಗ ಕೈ ಕಕ್ಕೆ ಹೋಗಬೇಡಿ ಸ್ವಲ್ಪ ಹಿಂಗೆ ಕಲಸ್ಕೊಡಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಲ್ಲ ಸೊ ಬಿಸಿ ಏನು ಕೈಗೆ ತಾಗೋದಿಲ್ಲ ಆಮೇಲೆ ಕೈ ಇಟ್ಬಿಟ್ಟು ಕಲಸಿದ್ರೆ ಆಗುತ್ತೆ ಇದೆಲ್ಲ ಕಲಸೋದಕ್ಕೆ ಸ್ವಲ್ಪ ಶಕ್ತಿ ಬೇಕು ಹಾಗಾಗಿ ನನ್ನ ಹಸ್ಬೆಂಡ್ ಕೊಡ್ತೀನಿ ಅವರೇ ಕಲಸ್ತಾರೆ ಅದು ಎಣ್ಣೆ ಹಾಕಿರೋದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಕಲಸೋವಾಗ ಕೈಗೇನು ತಾಗೋದಿಲ್ಲ ಸೊ ಓಕೆ ಆಗಿದೆ ಈಗ ಇದನ್ನ ಕಲಸ್ಬಿಟ್ಟು ಉಪ್ಪು ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ಕಲಸುಚೀನಿ ಕಮಾನ್ ಬಿಸಿ ಇಲ್ಲ ಚೆನ್ನಾಗಿ ಕಲಸ್ಬೇಕು ಇದು ಈರುಳ್ಳಿನೆಲ್ಲ ಚೆನ್ನಾಗಿ ಕಲಸಿದ್ರೆ ನೀರೇ ಹಾಕೋದು ಬೇಡ ಪಕ್ಕಡೆಗೆ ನೀರೇ ಹಾಕೋದಿಲ್ಲ ಬರೀ ಹಸಿಟ್ಟು ಈರುಳ್ಳಿ ಈರುಳ್ಳಿಯಲ್ಲೇ ಅದು ನೀರು ತ್ಯಾವ ಅಂಶ ಏನೇ ಇರುತ್ತಲ್ಲ ಅದು ಈರುಳ್ಳಿಯಲ್ಲೇ ತ್ಯಾವ ಅಂಶ ಬಿಟ್ಕೊಳುತ್ತೆ ಸೊ ಚೆನ್ನಾಗಿ ಕಲಸ್ಕೊಡ್ತಾ ಇರಿ ಅದನ್ನು ಕೊನೆಯಲ್ಲಿ ಅದ ಬರುತ್ತೆ ಅದು ಇನ್ ಸ್ವಲ್ಪ ಸಿಗ್ಬೇಕಾ ಅವ್ರು ನೋಡೋಕ್ಕಾಗದೆ ನಾನೇ ಈಸ್ಕೊಂಬಿಟ್ಟೆ ಇವೆಲ್ಲ ಏನೇ ಇದ್ರು ಯಂಗ್ಸ್ಟ್ರೇ ಸರಿ ಅವ್ರು ಒಳ್ಳೆ ಕಲಿಸ್ತಾ ಇದ್ರೆ ಕಲಿಸ್ತಾ ಇದ್ರೆ ಅದೇನು ಆಗ್ತಾನೆ ಇಲ್ಲ ಹಾಗಾಗ್ಬಿಟ್ಟು ಈಸ್ಕೊಂಬಿಟ್ಟೆ ಸೊ ನೋಡಿ ಈಗ ತಿರ್ಗಾ ಒಂದು ಸ್ವಲ್ಪ ಆಸಿಟ್ ಹಾಕೊಂಡಿದ್ದೀನಿ ಅದು ನಿಮಗೆ ಗೊತ್ತಾಗುತ್ತೆ ಪಕೋಡಾಗೆ ನೋಡಿದಿರಲ್ಲ ಎಷ್ಟು ಮಾತ್ರ ಇರಬೇಕು ನಿಮಗೆ ಅಂತ ಅದ ನಿಮಗೆ ಗೊತ್ತಾಗುತ್ತೆ ಅದ ನಿಮಗೆ ಬರೋವರೆಗೂ ಸ್ವಲ್ಪ ಸ್ವಲ್ಪ ಆಸಿಟ್ ಹಾಕೊಂಡು ಕಲಿಸ್ತಾ ಇರಬೇಕು ನೋಡಿ ನಾವು ನೀರೇ ಹಾಕಿಲ್ಲ ಈರುಳ್ಳಿಯಲ್ಲಿರೋ ನೀರೇ ಬಿಟ್ಕೋತಾ ಇದೆ ಇದಕ್ಕಿನ್ನ ಒಂದು ಎರಡು ಸರಿ ನಾವು ಹಸಿಟ್ ಹಾಕ್ಬೇಕಾಗತ್ತೆ ಇವಾಗ ಸೊ ಹಸಿಟ್ ಹಾಕ್ಕೊಡ್ತಾ ಕೊಡ್ತಾ ಇದೇನಿಲ್ಲ ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯಾವಾಗ ಬೇಕಾದ್ರೂ ಒಂದು ವಾರವರೆಗೂ ಯೂಸ್ ಮಾಡ್ಕೋಬೇಕು ಮಾಡ್ಕೋಬೋದು ಯಾಕಂದರೆ ನೀರು ಹಾಕಿರಲ್ವಲ್ಲ ಏನು ಬೇಗ ಕೆಡೋದಿಲ್ಲ ಇದು ಮತ್ತೆ ಎಂತ ಹೇಳ್ತಾರೆ ಚೆನ್ನಾಗೂ ಇರುತ್ತೆ ಸ್ವಲ್ಪ ದಿನ ಇವಾಗ ನಾನು ಇದನ್ನು ಮಾಡಿರೋದನ್ನು ನಾಳೆ ಹಾಕಿದ್ರೆ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತಲ್ಲ ಸೊ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಎಷ್ಟು ಬೇಕೋ ಅಷ್ಟು ಹಾಕೊಂತೀನಿ ಮಿಕ್ಕಿದ ನಾಳೆನೆ ಹಾಕೊಂತೀನಿ ಇನ್ನೂ ಒಂದ್ಸರಿ ಇವಾಗ ಹಸಿಟ್ಟು ಈಗ ಇದಕ್ಕೆ ಇನ್ನೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಮೊದಲನೇ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟು ಎಣ್ಣೆ ಹಾಕೋದು ಕ್ರಿಸ್ಪಿನೆಸ್ ಬರೋದಕ್ಕೆ ಈಗ ಎರಡನೇದೇನಂದರೆ ನಿಂಬೆಹಣ್ಣು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಇದನ್ನು ಯಾರೂ ಹಾಕೋದಿಲ್ಲ ನಾನು ಸೀಕ್ರೆಟ್ ಟಿಪ್ಪಾಗಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ತೋರಿಸ್ತೀನಿ ಎಷ್ಟು ಅಂತ ಅರ್ಧ ಕೈಯಲ್ಲಿ ಒಂದು ಅರ್ಧ ಹಾಕಬೇಕು ಏನು ರುಚಿ ಬರುತ್ತೆ ಗೊತ್ತಾ ನಾನಂತೂ ಇವಾಗ ಇದನ್ನು ಊಟ ಮಾಡಿದ್ರೆ ಬರೀ ಇದನ್ನೇ ತಿನ್ಕೊಂಡು ಖಾಲಿ ಮಾಡ್ತೀನಿ ಏನೋ ಅನಿಸುತ್ತೆ ಈ ಟಿಪ್ಸನ್ನ ಯೂಸ್ ಮಾಡಿ ಈಗ ಚಿನ್ನಿ ನಿಂಬೆಹಣ್ಣು ಕಟ್ ಮಾಡ್ಕೋ ನಿಂಬೆಹಣ್ಣು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಕಲಿಸ್ತಾ ಇದ್ದೀನಿ ಇನ್ನು ನೀರ ಅಂಶ ಹೆಂಗಿದೆ ಸೊ ಇದಕ್ಕಿನ್ನ ಎರಡು ಮೂರು ಸರಿ ಆಸಿಡ್ ಹಾಕ್ಬೋದು ನಾವು ಇದು ಮೂರನೇ ಸರಿ ಹಸಿಟ್ ಹಾಕ್ತಾ ಇದ್ದೀನಿ ನೀವು ಈ ಟಿಪ್ಸ್ ಕೂಡ ನೋಡ್ಬೋದು ನಾನು ಒಂದೇ ಸರಿ ಹಾಕ್ಬಿಟ್ಟು ಕಲಿಸ್ತಾ ಇಲ್ಲ ಕಲಸೋಕ್ಕಾಗಲ್ಲ ಕೈಯಲ್ಲಿ ಈ ಥರ ಮೂರು ಸರಿ ನಾಲ್ಕು ಸರಿ ಐದು ಸರಿ ಹಾಕ್ಕೊಂಡು ಕಲಿಸ್ಬೇಕು ಇನ್ನೊಂದು ಸರಿ ಲಾಸ್ಟಾಗಿ ಹಾಕ್ಬೇಕು ಇಲ್ಲ ಇನ್ನು ಎರಡು ಸರಿ ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಹಾಕಿದ್ರೆ ಅಳತೆ ಸರಿ ಹೋಗುತ್ತೆ ಲಾಸ್ಟಲ್ಲಿ ಬಿಡೋಕ್ಕೂ ಮುಂಚೆ ನಿಂಬೆಹಣ್ಣು ಹಾಕ್ಬೇಕು ಓಕೆ ಇದು ಲಾಸ್ಟು ನಾಲ್ಕನೇ ಸರಿ ಹಾಕ್ತಾ ಇದ್ದೀನಿ ಸೊ ಟೋಟಲಾಗಿ ಈ ಕಪ್ಪಲ್ಲಿ ಒಂದು ಎರಡು ಕಪ್ಪು ಫುಲ್ ಆಗುವಷ್ಟು ಅಥವಾ ಒಂದು ಎರಡೂವರೆ ಕಪ್ಪು ಮೂರು ಕಪ್ ಆಗುವಷ್ಟು ಬಳಸ್ಕೊಂಡಿದ್ದೀನಿ ಅಳತೆಗೆ ಹೇಳ್ತಾ ಇದ್ದೀನಿ ಸೊ ಇದೇ ಲಾಸ್ಟು ಯಾಕಂದರೆ ತುಂಬ ಗಟ್ಟಿಯಾಗೋದ್ರು ಪಕೋಡ ಗಟ್ಟಿಯಾಗುತ್ತೆ
ಸಾಫ್ಟ್ ಆಗಿದ್ರೆ ಪಕೋಡೆ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ಅಷ್ಟೇ ಸಾಕು ಹಾಗಾಗಿ ಇದು ಕಲಸೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಅಳತೆ ಬರುತ್ತೆ ನೋಡಿ ಈಗ ಇದಾಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಸೋ ಉಪ್ಪು ಹಾಕ್ತಾ ಇದೀನಿ ಅದರ ಜೊತೆಲಿ ನಿಂಬೆಹಣ್ಣು ಒಂದು ಕಾಯಲ್ಲಿ ಅರ್ಧ ನಿಂಬೆಹಣ್ಣು ಅಷ್ಟು ತಗೊಂಡಿದ್ದೀನಿ ಈ ನಿಂಬೆಹಣ್ಣು ಟಿಪ್ಸ್ ಯೂಸ್ ಮಾಡಿ ನೋಡಿ ರುಚಿನೇ ಡಿಫರೆಂಟ್ ನಿಮಗೆ ಇನ್ನ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸೋ ಒಂದು ಮೀಡಿಯಂ ಕಾಯಲ್ಲಿ ಅರ್ಧ ನಿಂಬೆಹಣ್ಣು ಅಷ್ಟು ಹಾಕ್ತಾ ಇದೀನಿ ಜಾಸ್ತಿನೂ ಬೇಡ ಒಂದು ನಿಂಬೆಹಣ್ಣು ಏನು ಬೇಡ ಅರ್ಧ ಹಾಕಿ ಸೋ ಈಗ ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣು ಹಾಕಿ ಕಲಸ್ಕೊಡ್ತಾ ಇದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ತಿರುಗಾ ಲಿಕ್ವಿಡ್ ಆಗುತ್ತೆ ನಮಗೆ ನೀರಿನಂಶ ಇರುತ್ತಲ್ಲ ಸೋ ಅದಕ್ಕೆಲ್ಲ ನೋಡ್ಕೊಂಡು ನೀವು ಹಸಿಟ್ ಆಗೋ ತರ ಕಲಸ್ಕೋಬೇಕು ಈ ಅದದಲ್ಲಿ ಇರಬೇಕು ನೋಡಿ ಇಷ್ಟ ಇರಬೇಕು ಕನ್ಸಿಸ್ಟೆನ್ಸಿ ಯಾಕೆ ಅಂದ್ರೆ ಅವಾಗ ಪಕೋಡ ಸಾಫ್ಟ್ ಆಗಿ ಬರುತ್ತೆ ತುಂಬಾ ಗಟ್ಟಿ ಇದ್ರೆ ಪಕೋಡ ತುಂಬಾ ಗಟ್ಟಿ ಬರುತ್ತೆ ಸೋ ನೋಡ್ಕೊಳ್ಳಿ ಇಷ್ಟು ಸಾಫ್ಟ್ ಆಗಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಹಾಗೆ ರುಚಿ ನೋಡಬೇಕು ನೀವು ಹಾಕೋಕ್ಕಿಂತ ಮುಂಚೆ ಪರ್ಫೆಕ್ಟ್ ಆಗಿದೆ ಉಪ್ಪು ಖಾರ ಹುಳಿ ಮಸ್ತಾಗಿದೆ ನೋಡಿ ನಾವು ನೀರು ಹಾಕಿಲ್ಲ ಏನು ನೀರು ಬಿಟ್ಕೊಂಡಿದೆ ಇದಕ್ಕೇನಾದರೂ ನೀವು ನೀರು ಹಾಕ್ಬಿಟ್ರೆ ಮುಗ್ದೋಯ್ತು ಕತೆ ಸೊ ಬನ್ನಿ ಇವಾಗ ಇದನ್ನ ಬಿಡೋಣ ಕಲಸಿದಾಗಿದೆ ಈಗ ಇದನ್ನ ಬಿಡೋದು ಈಗ ಎಣ್ಣೆ ಸೂಪರ್ ಡೂಪರ್ ಆಗಿ ಕಾಯ್ದಿದೆ ಸಿಮ್ಮಲ್ಲಿ ಇಟ್ಟು ಆಗ್ಲಿಂದ ಕಾಯಿಸ್ತಾ ಇದ್ದೀನಿ ಸಿಮ್ಮಲ್ಲೇ ಇಡಬೇಕು ದೊಡ್ಡದಾಗಿ ಇಡಬೇಡಿ ಸೀದೋಗುತ್ತೆ ಬಿಟ್ಟಿದ ತಕ್ಷಣ ಸಿಮ್ಮಲ್ಲಿದೆ ಈಗ ಬಿಡ್ತಾ ಇದ್ದೀನಿ ತೆಳ್ಳಗೆ ಬಿಡ್ತಾ ಇದ್ದೀನಿ ಇದು ಸಾಫ್ಟ್ ಆಗಿ ಬರುತ್ತೆ ನಮಗೆ ಯಾಕಂದ್ರೆ ಸ್ವಲ್ಪ ನೀರು ನೀರಂಶ ಇದೆ ಅಲ್ಲ ಅದೇ ನೀವು ಗಟ್ಟಿ ಕಲಸಿಬಿಟ್ರೆ ಒಳ್ಳೆ ಯಾವುದೋ ಬಿಸ್ಕೆಟ್ ತಿನ್ನಂಗೆ ಇರುತ್ತೆ ಗೋಧಿ ಬಿಸ್ಕೆಟ್ಟು ಸೊ ಈ ಥರ ಸಾಫ್ಟಾಗಿ ಕಲಸ್ಕೊಳ್ಳಿ ಯಾವತ್ತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಬೇಯಲಿ ಅದು ನೋಡಿ ಈ ಥರ ಎಣ್ಣೆಯಲ್ಲಿ ತಿರುಗ್ಕೊಡ್ಬೇಕು ಚೆನ್ನಾಗಿ ಬೇಯ್ತಾ ಇದೆ ಇದು ನೋಡಿ ಬರ್ರಿ ಈರುಳ್ಳಿ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಬಜ್ಜಿ ಅಂತೂ ಯಾರಿಗೂ ಇಷ್ಟ ಇಲ್ಲ ಹೇಳಿ ಈರುಳ್ಳಿ ಯಾಕೆ ಏನೇ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಈ ಥರ ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಹಸಿಟ್ಟು ಹಾಕಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಈ ಥರ ಪಕೋಡ ಮಾಡಿ ನಿಜ ಚೆನ್ನಾಗಿ ಬರುತ್ತೆ ಇದು ನೋಡ್ಕೊಂಡು ಬೇಯಿಸ್ಬೇಕು ನೀವು ಈರುಳ್ಳಿ ಜಾಸ್ತಿ ಇರೋದ್ರಿಂದ ತುಂಬ ಬೇಗ ಸೀದೋಗುತ್ತೆ ಹಾಗಾಗ್ಬಿಟ್ಟು ನೋಡ್ಬಿಟ್ಟು ಕರೆಕ್ಟ್ ಟೈಮ್ಗೆ ಎತ್ಬಿಡ್ಬೇಕು ಹಸಿಟ್ಟು ಬೆಂದಿರಬೇಕು ಈರುಳ್ಳಿನೂ ಬೆಂದಿರಬೇಕು ಸೊ ಈಗ ಇಲ್ಲಿ ಎರಡೂ ಬೆಂದಿದೆ ಎತ್ತಾ ಇದ್ದೀನಿ ಸೊ ಈಗ ಇನ್ನೂ ಒಂದು ಒಬ್ಬೆ ಹಾಕ್ತಾ ಇದ್ದೀನಿ ಸೇಮ್ ಪ್ರೊಸೀಜರು ತೆಳ್ಳಗೆ ಬಿಡಬೇಕು ಮಂದೆ ಇರಬಾರ್ದು ಯಾವತ್ತೂ ಅಷ್ಟೇ ಇವಾಗ ನಾನು ಮಾಡಿರೋ ಹಸಿಟಲ್ಲಿ ಇಲ್ಲ ಅಂದ್ರೂ ಒಂದು 50 ಪಕೋಡ ಆಗುತ್ತೆ ಅಷ್ಟು ತೆಳ್ಳಗೆ ಬಿಡಬೇಕು ಸೊ ನಾನು ಇವತ್ತು ಎಷ್ಟು ಬೇಕೋ ಹಾಕ್ಕೊಂಡು ಮಿಕ್ಕಿದ ಎತ್ತಿಕ್ ಬಿಡ್ತೀನಿ ನಾಳೆಗೆ ಇವತ್ತು ಹಾಕ್ಬಿಟ್ಟು ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಶ್ ಆಗಿ ಹಾಕ್ಕೊಳ್ಳಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬೇಕಾದಾಗೆ ಎತ್ತು ಎಣ್ಣೆಯಲ್ಲಿ ಬಿಟ್ಕೊಬೋದು ನೀವು ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅದು ಜಾಸ್ತಿ ಮ್ಯಾರಿನೇಷನ್ ಆಗುತ್ತಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಸೊ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಫ್ರೆಶ್ ಆಗಿ ಹಾಕ್ಕೊಳ್ಳಿ ಓಕೆ ಸಾಕು ಬೇಯಲಿ ಅದು ನೋಡಿ ಈ ಥರ ನೋಡಿಕೊಂಡು ತಿರುವು ಕೊಡಬೇಕು ನೀವು ಯಾವುದೇ ಕಾರಣಕ್ಕೂ ಸೀಸಬೇಡಿ ತುಂಬ ಸೂಪರ್ ಟೇಸ್ಟಿಯಾಗಿದೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪೆಪ್ಪರು ಕಾರ್ಪಿ ಮೆನ್ ಆಮೇಲೆ ಇನ್ನೇನಪ್ಪ ಹಾಕಿದ್ವಿ ಮೇಯ್ನಾಗಿ ಈರುಳ್ಳಿ ಆ ಎಣ್ಣೆ ಹಾಕಿರ್ತೀರಲ್ಲ ನೀವು ಕಲಸುವಾಗ ಬಿಸಿ ಎಣ್ಣೆ ಅದು ಎಷ್ಟು ಎಫೆಕ್ಟ್ ಕೊಡಿಸುತ್ತೆ ಗೊತ್ತಾ ಆಮೇಲೆ ನೆಕ್ಸ್ಟು ನಿಂಬೆಹಣ್ಣು ನಿಂಬೆಹಣ್ಣು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಿಂಬೆಹಣ್ಣು ಹಾಕಿ ನೋಡಿ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಈಗ ಇದು ಆಲ್ಮೋಸ್ಟ್ ಆಗಿದೆ ಆಯಿತಾ ಇನ್ನೇನು ಜಾಸ್ತಿ ಬೇಯೋದ್ಬೇಡ ಇನ್ನೊಂದು 30 ಸೆಕೆಂಡ್ ಬಿಟ್ಟು ಇದನ್ನ ಎತ್ತಿಬಿಡ್ತೀನಿ ಯಾಕಂದರೆ ನೀವು ಇಲ್ಲಿ ಎಣ್ಣೆಲಿ ಏನು ನೋಡ್ತೀರ ಎತ್ತಿದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಇನ್ನು ಸ್ವಲ್ಪ ಬ್ರೌನ್ ಆಗಿ ಆಗುತ್ತೆ ಸೊ ಇಲ್ಲಿ ಬ್ರೌನ್ ಹಾಕೋವರೆಗೂ ಕಾಯಬೇಡಿ ನೀವು ಬ್ರೌನ್ ಆಗೋವರೆಗೂ ಕಾದ್ರೆ ಎತ್ತಿದಾದ್ಮೇಲೆ ಸೀದೋಗ್ಬಿಡುತ್ತೆ ಸೊ ನೋಡಿಕೊಂಡು ಕರೆಕ್ಟ್ ಟೈಮ್ಗೆ ಎತ್ತಿಬಿಡಿ ಓಕೆ
ಓಕೆ ಇದು ಕರೆಕ್ಟ್ ಆಗಿ ಬೆಂದಿದೆ ಇವಾಗ ಇಷ್ಟೇ ಸಾಕು ಎತ್ತಿ ಬಿಡ್ತೀನಿ ನೋಡಿ ಕರೆಕ್ಟ್ ಆಗಿದೆ ಮತ್ತೆ ನೀವು ಎಣ್ಣೆ ನೋಡಿ ನಾನು ಎಷ್ಟು ಹಾಕಿದಿನೋ ಅಷ್ಟೇ ಇದೆ ಒಂದು ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಇಟ್ಕೊಂಡಿದ್ದೆ ಅಷ್ಟೇ ಜಾಸ್ತಿ ಎಣ್ಣೆನು ಖರ್ಚಾಗಿಲ್ಲ ಇದಕ್ಕೆ ಟಿಪ್ಸ್ ಕಲಸುವಾಗ ಬಿಸಿ ಎಣ್ಣೆ ಹಾಕೋದು ಮತ್ತೆ ಸಾಫ್ಟ್ ಆಗಿ ಇಕ್ಕೋದು ತುಂಬಾ ಗಟ್ಟಿ ಮಾಡಿದ್ರೆ ನೀವು ಅದು ಬ್ಯಾಟರ್ನ ಎಣ್ಣೆ ಜಾಸ್ತಿ ತಗೊಳ್ಳುತ್ತೆ ತೆಳ್ಳಗಿದ್ರೆ ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ಮತ್ತೆ ಬಿಸಿ ಬಿಸಿ ಎಣ್ಣೆ ಹಾಕ್ಬಿಟ್ಟು ಕಾಯಿಸೋದ್ರಿಂದ ಎಣ್ಣೆ ಎಲ್ಲಾ ಕಮ್ಮಿ ಅಬ್ಸರ್ವ್ ಆಗುತ್ತೆ ಸೋ ನಾನು ಹಾಕಿರೋದ್ರಲ್ಲಿ ವಿಡಿಯೋದಲ್ಲಿ ಕಮ್ಮಿ ಕಾಣಿಸ್ತಿದೆ ಡೈರೆಕ್ಟ್ ಆಗಿ ಗೊತ್ತಾಗ್ತಿದೆ ಹಾಕಿರೋದ್ರಲ್ಲಿ ಒಂದು 2 ಸ್ಪೂನ್ ಖಾಲಿ ಆಗಿರಬಹುದು ಅಷ್ಟೇ ಮಿಕ್ಕಿದ ಎಣ್ಣೆ ಎಲ್ಲ ಬಾಂಡ್ಲಿಯಲ್ಲೇ ಇದೆ ಈಗ ನಾನು ಇದನ್ನ ಮಸಾಲಾ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಆರೋಗ್ಯನೋ ಸ್ವಲ್ಪೇ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಆಮೇಲೆ ಸ್ವಲ್ಪ ಪೆರಿ ಪೆರಿ ಇದು ಅಷ್ಟೇ ಸ್ವಲ್ಪನೇ ನೋಡಾಕೊಳ್ಳಿ ಜಾಸ್ತಿ ಬೇಡ ಆಮೇಲೆ ಫ್ಲೇವರ್ ಚೇಂಜ್ ಮಾಡ್ಬಿಡುತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಯಾಕಂದ್ರೆ ಈಗೆಲ್ಲ ಮಾಡೋದ್ರಿಂದ ಮಸಾಲೆ ವಡ ಆಗುತ್ತೆ ಇದು ನೋಡೋದಕ್ಕಂತೂ ಮಸ್ತ್ ಆಗಿದೆ ಮತ್ತೆ ಸ್ವಲ್ಪ ಪಿಜ್ಜಾ ಟಾಪಿಂಗ್ಸ್ ಸೀಸನ್ ಅಂತಾನೋ ಹೇಳ್ತಾರೆ ಸೀಸನಿಂಗ್ ಅಂತ ಸೋ ಓಕೆ ಇಷ್ಟೇ ಸಾಕು ಈಗ ಲಾಸ್ಟ್ ಅಲ್ಲಿ ಟೊಮೆಟೊ ಕೆಚಪ್ ಸ್ವಲ್ಪ ಆಡ್ ಮಾಡ್ತೀನಿ ಸಾಕು ಜಾಸ್ತಿ ಬೇಡ ವೇಸ್ಟ್ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ರಿವ್ಯೂ ಕೇಳಕ್ಕಿಂತ ಮುಂಚೆ ನಾನೇ ತಿಂದು ಹೇಳ್ಬಿಡ್ತೀನಿ ಸೋ ನೋಡಿ ನೀವು ಏನ್ ತೆಳ್ಳಗಿದೆ ಆಯ್ತಾ ಆಮೇಲೆ ಇಷ್ಟು ಎಕ್ಸಾಕ್ಟ್ ಆಗಿ ಬೆಂದಿದೆ ಕ್ರಿಸ್ಪಿ ಆಗಿದೆ ನೋಡಿ ಸೌಂಡ್ ಕೇಳಿಸ್ತಿದೆ ಅಲ್ವಾ ಸೂಪರ್ ಆಗಿದೆ ಮಧ್ಯ ಮಧ್ಯ ನಿಂಬೆಹಣ್ಣು ಫ್ಲೇವರ್ ಮೆಣಸಿನಕಾಯಿ ಉಪ್ಪು ಖಾರ ಕ್ರಿಸ್ಪಿ ಆಗಿದೆ ಮೇನ್ ಆಗಿ ಆಮೇಲೆ ತೆಳ್ಳಗಿದೆ ನಿಜ ಸೂಪರ್ ಆಗಿದೆ ನನಗೆ ವರ್ಡ್ಸ್ ಬರ್ತಾ ಇಲ್ಲ ಆಹಾಹಾ ಸ್ವಲ್ಪ ಸಾಸ್ ಜೊತೆಲಿ ಟ್ರೈ ಮಾಡ್ತೀನಿ ಸಾಸ್ ಜೊತೆ ಅಂತೂ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿದೆ ಅದರಲ್ಲಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ನಿಜ ಸೂಪರ್ ಆಗಿದೆ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು ಸಖತ್ತಾಗಿದೆ ಈಗ ಇದನ್ನ ನನ್ನ ಹಸ್ಬೆಂಡಿಗೆ ತಗೊಂಡು ಹೋಗ್ತಾ ಇದ್ದೀನಿ ಓಕೆ ಆಲ್ರೆಡಿ ಅವ್ರು ಟೇಸ್ಟ್ ಮಾಡಿದ್ದಾರೆ ವಿಡಿಯೋಗಿಂತ ಮುಂಚೆನೆ ಆದ್ರೆ ಈಗ ವಿಡಿಯೋ ಮುಂದೆ ಟೇಸ್ಟ್ ಮಾಡ್ತಿದ್ದಾರೆ ಹೇಗಿದೆ ಚೆನ್ನಾಗಿದಾ ಎಲ್ಲ ಖಾಲಿ ಮಾಡ್ಬಿಟ್ಬೇಡ ನನಗೂ ಇಕ್ಕು ಓಕೆ ಸೊ ಅಷ್ಟೇ ಫ್ರೆಂಡ್ಸ್ ಇದು ಇವತ್ತಿನ ನನ್ನ ಲಾಗ್ ಕ್ರಿಸ್ಪಿ ಆಗಿದೆ ಸೂಪರ್ ಆಗಿದೆ ಡೆಫಿನೆಟ್ಲಿ ಕುತ್ಕೊಂಡು ಇವಾಗ IPL ಮ್ಯಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೀವು ಟ್ರೈ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಎಲ್ಲ ಹಾಕಿ ನಾನು ಡೆಫಿನೆಟ್ಲಿ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ವಿಡಿಯೋಗೆ ಬಂದಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್